ಏನು ಬೆಂಗಳೂರಿನಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಮನೆಗೆ ಹೋಗ್ಬೇಕು ಸೇರ್ಕೋಬಿಡೋಣಪ್ಪ ಅಂತ ಕಾರಲ್ಲಿ ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿ ಮೇಲೆ, ಅಂದರೆ ವ್ಯಕ್ತಿ ಮೇಲೆಲ್ಲ, ಆ ಕಾರಿನ ಮೇಲೆ ಬೃಹದಾಕಾರದ ಮರದ ಕೊಂಬೆಯೇ ಮುರಿದು ಬಿದ್ದುಬಿಡ್ತು. ಆ ಸಂದರ್ಭದಲ್ಲಿ ನಾಗರಭಾವಿ ಕಡೆಯಿಂದ ಬೆಂಗಳೂರು ವಿಶ್ವವಿದ್ಯಾಲಯದ ಕಡೆ ಹೋಗ್ತಾ ಇದ್ರು. ಅದೃಷ್ಟವಶತ್ ಅವ್ರಿಗೆ ಏನು ಆಗಿಲ್ಲ ನೋಡಿ, ಮುಂಭಾಗಕ್ಕೆ ಬಿದ್ದಿದೆ ಅದು. ಚಾಲಕ ಅಪಾಯದಿಂದ ಪಾರಾದ್ರು. ಘಟನೆ ಈ ರಾತ್ರಿ 9 ಗಂಟೆ ಸುಮಾರಿಗೆ ನಡೆದಿದ್ದು. ಆಮೇಲೆ BBMPಯಿಂದ ತೆರವು ಕಾರ್ಯಾಚರಣೆ ಇನ್ನೂ ಆಗಿಲ್ಲ ಅಂತ ಕಂಪ್ಲೇಂಟ್ ಕೂಡ ಇದೆ. ಒಂದು ಕಡೆ ಮಳೆ ಬೇಗ ಮನೆಗೆ ಹೋಗೋಣ ಅಂದರೆ, ಓ ಮರದ ಕೊಂಬೆ ಬಿದ್ದಿಲ್ಲ, ಬುಡದ ಸಮೇತ ಮರನೇ ಬಿದ್ದಿದೆ. ಸದ್ಯ ಇನ್ನು 1 ಸೆಕೆಂಡರಲ್ಲಿ ಅವ್ರು ಪಾರಾಗಿದ್ದಾರೆ. ಮಧ್ಯಕ್ಕೆ ಬಿದ್ದುಬಿಟ್ಟಿದ್ದಿದ್ರೆ ಏನಾಗ್ತಿತ್ತು ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೂ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಚಲಿಸುತ್ತಿದ್ದ ಕಾರಿನ ಮೇಲೆ ಬೃಹತ್ ಮರ ಬಿದ್ದಿರುವಂಥ ಘಟನೆ ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆದಿದೆ. ನಾಗರಭಾವಿಯಿಂದ ಬೆಂಗಳೂರು ವಿಶ್ವವಿದ್ಯಾಲಯ ಒಳಗಡೆ ಹೋಗ್ತಕ್ಕಂಥ ಮಾರ್ಗ ಏನಿದೆ, ಈ ಮಾರ್ಗದಲ್ಲಿ ರಾತ್ರಿ 9:30 ಸರಿಯಾಗಿ ಈ ಒಂದು ಕಾರು ಬರ್ತಾ ಇತ್ತು. ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಬುಡ ಸಮೇತ ಮರ ಬಿದ್ದಿರ್ತಕ್ಕಂಥ ಘಟನೆ ತಾವು ಕಾಣಬಹುದಾಗಿದೆ. ಅದೃಷ್ಟವಶಾವತ್ತು ಯಾರಿಗೂ ಏನೂ ಆಗಿಲ್ಲ. ಇಲ್ಲಿವರೆಗೂ ಅಂದರೆ 9 ಗಂಟೆಗೆ ಈ ಘಟನೆ ಆಗಿದೆ. ಇದನ್ನು ತೆರವು ಮಾಡುವಂಥ ಕಾರ್ಯಾಚರಣೆ BBMP ಇಲ್ಲಿವರೆಗೂ ಮಾಡಿಲ್ಲ. ಖಂಡಿತವಾಗೂ ಮರ ತೆರವು ಕಾರ್ಯಾಚರಣೆ ಆಗಲಿ, ಅದನ್ನು ಕಾರನ್ನು ತೆಗೆಯುವಂಥದ್ದಾಗಲಿ ಯಾವುದೇ ಕಾರ್ಯ ಆಗಿಲ್ಲ. ಹೀಗಾಗಿ ನಿಜಕ್ಕೂ ಬೆಂಗಳೂರಿನಲ್ಲಿ ಆಗ್ತಾ ಇರತಕ್ಕಂಥ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿರುವಂಥದ್ದು, ಮರಗಳು ಬೀಳುವಂಥದ್ದು, ಗಾಡಿಗಳ ಮೇಲೆ ಮರ ಬೀಳುವಂಥದ್ದು, ಇದರಿಂದ ನೋಡ್ತಾ ಇದ್ರೆ ನಿಜಕ್ಕೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪಾಯ ಕಾದಿದೆ ಅನ್ನುವಂಥ ಆತಂಕ ಎದುರಾಗ್ತಾ ಇರತಕ್ಕಂಥದ್ದು. ಈಗ ಸದ್ಯಕ್ಕೆ ದೃಶ್ಯಾವಳಿಗಳಂತ ಗಮನಿಸ್ತಾ ಹೋಗ್ಬೋದು ಎಷ್ಟು ಕ್ಲೀನ್ ಆಗಿರ್ತಕ್ಕಂಥದ್ದು. ಕಾರು ಕಂಪ್ಲೀಟ್ ಆಗಿ ಮುಂಭಾಗಕ್ಕೆ ಬಂದು ಬಿದ್ದಿರೋದ್ರಿಂದ ಮುಂಭಾಗದೆಲ್ಲವೂ ಕೂಡ ಜಖಮ್ ಆಗಿದೆ, ಗ್ಲಾಸ್ ಎಲ್ಲವೂ ಕೂಡ ಒಡೆದೋಗಿರ್ತಕ್ಕಂಥದ್ದು. ಸದ್ಯಕ್ಕೆ ಬಂದ ಮಾಹಿತಿ ಪ್ರಕಾರ ಅದೃಷ್ಟವಶಃ ಚಾಲಕನಿಗೆ ಏನೂ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಘಟನೆ ನಡೆದು ಸುಮಾರು 7-8 ಗಂಟೆ ಆಗಿದೆ. ಇದುವರೆಗೂ ಕೂಡ BBMP ತೆರವು ಕಾರ್ಯಾಚರಣೆ ಆಗಿಲ್ಲ. ಇನ್ನಷ್ಟು ಅಧಿಕಾರಿಗಳು ಬಂದು ತೆರವು ಕಾರ್ಯಾಚರಣೆ ಮಾಡ್ತಾರೆ ಇಲ್ಲವಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ TV ಬೆಂಗಳೂರು.